ಸಂಪಾದಕನ ಆಗಿ ಹೋಗ್ತೇನೆ ಅಂತ ಹೇಳಿದ್ದಾರೆ। ಮಂಡ್ಯ ಜಿಲ್ಲೆಯಲ್ಲಿ ಗಣಿಗಾರಿಕೆ ಸ್ಥಗಿತ ಹಿನ್ನೆಲೆಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಡಿಸಿ ಎಸ್ಪಿ ಗೆ ಕ್ರಷರ್ ಕ್ವಾರಿಯ ಮಾಲೀಕರು ಮತ್ತು ಗುತ್ತಿಗೆದಾರರು ಮನವಿಯನ್ನ ಮಾಡಿದ್ದಾರೆ। ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿ ನಮ್ಮ ಕೆಲಸಕ್ಕೆ ಅವಕಾಶ ಕೊಡಿ। ಕೆಆರ್ಎಸ್ ಡ್ಯಾಮ್ ಗೆ ಹಾನಿ ಇದೆ ಅಂತ ಪ್ರೂವ್ ಆದ್ರೆ ನಾವೇ ನಮ್ಮ ಸಲಕರಣೆಗಳನ್ನು ಬಿಟ್ಕೊಂಡು ಹೋಗ್ತೇವೆ। ಕಾನೂನಿನ ಪ್ರಕಾರ ನಮಗೆ ಅವಕಾಶ ಕೊಡಿ। ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ರಸ್ತೆಗೆ ಲಾರಿಗಳನ್ನು ಇಳಿಸಿ ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ। सुमा वर्सस् एसटीके समरद नडुवे निर्मापक रॉकलाइन वेंकटेश मने मेले किडिगेडिगळु दाळियन्नु नडेसिदारे। तडरात्रि बैक्नल्लि बंद इब्बरु किडिगेडिगळु मध्यद बाटल एसेदु परारियागिदारे। ई बग्गे न्यूस 18 कन्नडद जोते मातनाडिद रॉकलाइन वेंकटेश इदु इल्लिवरेगू होगुत्ते अन्नोदु गोत्तिरलिल्ल, नावु सुम्मनिद्रु नम्मन्न टार्गेट माडुत्तिद्दारे, हीगागि पोलीसरिगे दूरु कोड्तीवि अंत हेळिदारे। निर्मापक रॉकलाइन वेंकटेश विरुद्ध फिल्म चेंबर के दूरन कर्नाटक हल्लिकार होराट समित दूर दाखल है। खलनट वज्रमुनि हेसरन दुरुद्देशपूर्वक प्रस्ताप आरोप वज्रमुनि अभिमानी संघवू दूर को रॉकलाइन वेंकटेश बहिरंग क्षमयाचने क्षम कल मुद्दे दिन प्रतिभा ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸದೆ ಎಲ್ಲಾ ವಿದ್ಯಾರ್ಥಿಗಳನ್ನು ಪಾಸ್ ಮಾಡುವಂತೆ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ। ಈ ಮೂಲಕ ಜುಲೈ 19 ಮತ್ತು 22 ರಂದು ನಡೆಯೋ ಪರೀಕ್ಷೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ। ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಜುಲೈ 19 ರಂದು 22 ರಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಪರೀಕ್ಷಾ ಕೇಂದ್ರದ ಬಳಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ। ಬಹುನಿರೀಕ್ಷಿತ ನೀಟ್ ಪರೀಕ್ಷೆ ದಿನಾಂಕ ಕೊನೆಗೂ ಘೋಷಣೆಯಾಗಿದೆ। ಸೆಪ್ಟೆಂಬರ್ 12 ರಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದೆ। ನಾಳೆ ಸಂಜೆ 5 ಗಂಟೆಗೆ ಅಧಿಕೃತ ವೆಬ್ಸೈಟ್ ನಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಲಭ್ಯವಿರಲಿದೆ ಅಂತ ನೂತನ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಘೋಷಣೆ ಮಾಡಿದ್ದಾರೆ। ಕೋವಿಡ್ ನಿಂದಾಗಿ ಆಗಸ್ಟ್ 1 ಕ್ಕೆ ನಿಗದಿಯಾಗಿದ್ದ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು, ಆದರೆ ಅರ್ಜಿ ವಿತರಣೆ ಮಾತ್ರ ಆಗಿರಲಿಲ್ಲ। ಇನ್ನು ನಾಳೆ ಅರ್ಜಿ ವಿತರಣೆ ಜೊತೆಗೆ ಪರೀಕ್ಷೆಯಲ್ಲಿ ಈ ಬಾರಿ ಬದಲಾವಣೆ ಇರೋ ನಿರೀಕ್ಷೆ ಇದೆ। ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟವಾಗಿದೆ। ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ। ಧರ್ಮಸ್ಥಳದ ಬಾಕ್ಸು ಪ್ರದೇಶವಂತೂ ನೆರೆಯಲ್ಲಿ ಮುಳುಗಿ ಹೋಗಿದೆ। ಹಲವು ಪ್ರವಾಸಿ ತಾಣಗಳಲ್ಲಿ ಹೋಟೆಲ್ ಸೇರಿದಂತೆ ಹಲವು ಕಟ್ಟಡಗಳಿಗೆ ಭಾರಿ ಹಾನಿಯಾಗಿದೆ। ಸದ್ಯದ ಸ್ಥಿತಿ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ಕೇಂದ್ರದಿಂದ ಹಿಮಾಚಲ ಪ್ರದೇಶಕ್ಕೆ ಸಂಪೂರ್ಣ ನೆರವು ನೀಡೋದಾಗಿ ಹೇಳಿದ್ದಾರೆ। ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಿಎಂ ಜೈರಾಮ್ ಠಾಕೂರ್ಗೆ ಕರೆ ಮಾಡಿ ಎನ್ಡಿಆರ್ಎಫ್ ಟೀಮ್ ಕಳುಹಿಸುವ ಭರವಸೆ ಕೊಟ್ಟಿದ್ದಾರೆ। ಈಗಾಗಲೇ ದೇಶದಲ್ಲಿ ಕೊರೋನಾ ಮೂರನೇ ಅಲೆ ಶುರುವಾಗಿಬಿಟ್ಟಿದ್ಯಾ? ಇಂಥದ್ದೊಂದು ಆತಂಕಕ್ಕೆ ಕಾರಣವಾಗಿದ್ದು ದೇಶದ ಅತ್ಯುನ್ನತ ಫಿಸಿಸ್ಟ್ ವಿಶ್ಲೇಷಣೆ। ಈಗಾಗಲೇ ದೇಶದಲ್ಲಿ ಮೂರನೇ ಅಲೆ ಶುರುವಾದಂತಿದೆ। ಕೋವಿಡ್ ಮಾರ್ಗಸೂಚಿಯನ್ನು ಪಾಲಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆತಂಕ ಶುರುವಾಗಲಿದೆ ಅಂತ ಹೈದರಾಬಾದ್ ಮೂಲದ ಫಿಸಿಸ್ಟ್ ಡಾಕ್ಟರ್ ವಿಪಿನ್ ಶ್ರೀವಾತ್ಸವ್ ಹೇಳಿದ್ದಾರೆ। ಕಳೆದ 15 ತಿಂಗಳ ಕೊರೋನಾ ಕೇಸ್ ಸಾವಿನ ಲೆಕ್ಕಾಚಾರದ ಅಂಕಿ ಅಂಶ ಗಮನಿಸಲಾಗಿದೆ। ಅದರಂತೆ ಮೂರನೇ ಅಲೆ ಜುಲೈ 4 ರಂದೇ ಶುರುವಾಗಿರೋ ಸಾಧ್ಯತೆ ಇದೆ ಎಂದಿದ್ದಾರೆ। ಜುಲೈ 4 ರಿಂದ ದಾಖಲಾಗ್ತಾ ಇರೋ ಸೋಂಕು ಸಾವಿನ ಅಂಕಿ ಅಂಶ ನೋಡಿದ್ರೆ ಫೆಬ್ರವರಿಯ ಮೊದಲ ವಾರದಲ್ಲಿದ್ದ ಎರಡನೇ ಅಲೆಯ ಚಿತ್ರಣದಂತಿದೆ ಅಂತ ಎಚ್ಚರಿಸಿದ್ದಾರೆ। ರಾಜ್ಯದಲ್ಲಿ ಸೋಮವಾರ 1386 ಕೊರೋನಾ ಕೇಸ್ ದಾಖಲಾಗಿದೆ। ಇಂದು 61 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ। 3504 ಮಂದಿ ಇವತ್ತು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ। ಬೆಂಗಳೂರಿನಲ್ಲಿ ಇಂದು 319 ಕೇಸ್ ಪತ್ತೆಯಾಗಿದೆ। 9 ಮಂದಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ। ಸದ್ಯ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 1.26 ರಷ್ಟಿದ್ದು ಸಾವಿನ ಪ್ರಮಾಣ 4.40 ಅಷ್ಟಿದೆ। ಜುಲೈ 19 ರಿಂದ ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭವಾಗಿದೆ। ಜುಲೈ 19 ರಿಂದ ಆಗಸ್ಟ್ 13 ರವರೆಗೆ ಅಧಿವೇಶನ ನಡೆಯಲಿದೆ। ಎಂದಿನಂತೆ ಬೆಳಗ್ಗೆ 11 ರಿಂದ ಅಧಿವೇಶನ ಆರಂಭವಾಗಲಿದ್ದು ಕೋವಿಡ್ ಮಾರ್ಗಸೂಚಿ ಪಾಲನೆ ಕಡ್ಡಾಯ। ಲೋಕಸಭಾ ಮತ್ತು ರಾಜ್ಯಸಭಾ ಕಲಾಪ ಒಟ್ಟಿಗೆ ನಡೆಯಲಿದೆ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ। ತಮ್ಮ ಮೇಲೆ ಕೈ ಹಾಕದ ಅಂತ ಕಾರ್ಯಕರ್ತನಿಗೆ ಡಿಕೆಶಿ ಹೊಡೆದದ್ದು ಭಾರಿ ಸುದ್ದಿಯಾಗಿತ್ತು। ಅದೇ ಭಯ ಕಾರ್ಯಕರ್ತನನ್ನ ಇನ್ನೂ ಕಾಡ್ತಾ ಇದೆ ಅನ್ಸುತ್ತೆ।
ಕೆಪಿಸಿಸಿ ಕಚೇರಿಯಲ್ಲಿ ಬಯದಿಂದ ಸ್ವಲ್ಪ ದೂರ ನಿಂತುಕೊಂಡೆ ಡಿಕೆಶಿ ಜೊತೆ ಕಾರ್ಯಕರ್ತ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ ಕಾರ್ಯಕರ್ತನ ಸೆಲ್ಫಿಗೆ ಏ ತಮ್ಮ ಏನೋ ನಿಂದು ಅಂತ ಕೇಳಿದ ಡಿಕೆಶಿ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ